ನನ್ ಜೊತೆ ಇದ್ದಿದ್ರೆ ದರ್ಶನ್ಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ, ಈಗ ಅದನ್ನ ಹೇಳೋದು ತಪ್ಪಾಗತ್ತೆ ಅಂತ ಕೂಡ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ನಾವು ಸರಿ ಇಲ್ಲ, ಅವರು ಸರಿ ಇಲ್ಲ ಅಂತಲ್ಲ, ಅದು ನಾವಿಬ್ಬರೂ ಸರಿ ಇಲ್ಲ ಅಂತ ಸುದೀಪ್ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ನನ್ನ ಬರ್ತ್ಡೇಗೂ ಮುಂಚೆ ಇದೇನಾದರೂ ಆಗಿದ್ರೆ ನಾನು ದರ್ಶನ್ ಭೇಟಿಗೆ ಹೋಗ್ತಾ ಇದ್ದೆ ಅಂತ ಅನಿಸುತ್ತೆ ಅಂತ ಕೂಡ ಹೇಳಿದ್ದಾರೆ. ಈಗ ದರ್ಶನ್ ಭೇಟಿಗೆ ಹೋಗಬೇಕು ಅಂತ ನನಗೇನು ಅನಿಸ್ತಾ ಇಲ್ಲ ಅನ್ನೋದನ್ನು ಕೂಡ ಸುದೀಪ್ ತಿಳಿಸಿದ್ದಾರೆ. ನನ್ನ ಜೊತೆಗೆ ಇದ್ದಿದ್ದರೆ ಪ್ರಾಬಬ್ಲಿ ದರ್ಶನ್ಗೆ ಈ ಸ್ಥಿತಿ ಬರ್ತಾ ಇರಲಿಲ್ಲ. ಈಗ ಆಗೋಗಿದ್ದನ್ನೆಲ್ಲ ಏನಕ್ಕೆ ಮಾತಾಡಬೇಕು, ಈಗ ಅದನ್ನು ಹೇಳಿ ಏನು ಪ್ರಯೋಜನ, ಅದು ತಪ್ಪಾಗ್ಬಿಡುತ್ತೆ, ಈಗ ಸರಿ ಆಗಲ್ಲ, ನಾವೂ ಸರಿ ಇಲ್ಲ ಅವರೂ ಸರಿ ಇಲ್ಲ ಅಂತ ಅಲ್ಲ ಅದು ಅಂತ ಹೇಳ್ತಾ ನಾವಿಬ್ಬರೂ ಸರಿ ಇಲ್ಲ ಅಂತ ಸುದೀಪ್ ಹೇಳಿದ್ದಾರೆ. ನನಗೆ ನಾನು ಲಾಸ್ಟ್ ಇಯರ್ ಹೇಳೋಕ್ಕಿನ್ನ ಬರ್ತ್ಡೇ ಹೇಳೋಕ್ಕಿನ್ನ ಕೆಲವು ತಿಂಗಳ ಹಿಂದೆನೋ ಕೆಲವು ವರ್ಷಗಳ ಹಿಂದೆನೋ ನಾವು ಮಾತಾಡ್ಕೊಂಡು ಇದ್ದಿದ್ದರೆ ನಾನು ಹೋಗ್ತಾ ಇದ್ದೆ, ಮಾತಾಡ್ತಾ ಇಲ್ವೇ ಅದು. ಈಗ ಅನಿಸೋದಕ್ಕೆ ನಾವೇನು ಅನಿಸುತ್ತೆ ಬಿಡುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದಂತ ಸತ್ಯಮ್ಮ, ನಾವು ಒಳ್ಳೇದು ಬಯಸ್ತೀವೋ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ಮದಾಗಬೇಕಾಗಿಲ್ಲ. ಈಗ ಕೆಲವು ಡಿಸ್ಟೆನ್ಸಸ್ ನಾವೇನಕ್ಕೆ ಮೇಂಟೈನ್ ಮಾಡ್ತೀವಿ ಅಂದರೆ ನಾವು ಸರಿ ಇಲ್ಲ ಅವ್ರು ಸರಿ ಇಲ್ಲ ಅನ್ನೋದಲ್ಲ, ನಾವಿಬ್ಬರು ಒಟ್ಟಿಗೆ ಸರಿ ಇಲ್ಲ. ನಾನೊಂದು ಮಾತು ಹೇಳಿದೆ, ಸೂರ್ಯ ಬೆಳಗ್ಗೆ ಬಂದ್ರೇ ಬೆಟ್ರು, ಚಂದ್ರ ರಾತ್ರಿ ಇದ್ರೇ ಬೆಟ್ರು, ಎರಡು ಒಟ್ಟಿಗೆ ಸೇರಿದ ದಿನ ಪ್ರಾಬ್ಲಮ್ ಆಗುತ್ತೆ, ಬೇಡಿ. ಹಾಗಂತ ವ್ಯಕ್ತಿತ್ವದಲ್ಲಿ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ. ಐ ಆಮ್ ಅ ಡಿಫ್ರೆಂಟ್ ಪರ್ಸನ್, ಹೀ ಈಸ್ ಅ ಡಿಫ್ರೆಂಟ್ ಪರ್ಸನ್ ವಿತ್ ಡಿಫ್ರೆಂಟ್ ಟೇಸ್ಟ್. ಡಸ್ ದಟ್ ಮೀನ್ ದಟ್ ವಿ ಕೆನಾಟ್ ಕೋ ಎಕ್ಸಿಸ್ಟ್? ಡಸ್ ದಟ್ ಮೀನ್ ದಟ್ ಇವಾಗ ಏನಾಗುತ್ತೆ? ಸೊ ಒಂದ್ ಕಡೆಗೆ ದರ್ಶನ್ ಹಾಗೂ ತಮ್ಮ ಸಂಬಂಧ ಯಾಕೆ ಹಳಸ್ತು ಅನ್ನೋ ವಿಚಾರದ ಬಗ್ಗೆ ಕೂಡ ಹೇಳ್ತಾ ಇದ್ರು, ನಂತರ ಅದು ಸುಧಾರಣೆ ಯಾಕೆ ಆಗ್ಲಿಲ್ಲ ಅನ್ನೋ ವಿಚಾರವನ್ನ ಕೂಡ ಅಲ್ಲಿ ಸುದೀಪ್ ಉಲ್ಲೇಖಿಸ್ತಾ ಇದ್ದಾರೆ. ಈಗ ಅದೆಲ್ಲ ಹೇಳೋದು ತಪ್ಪಾಗತ್ತೆ, ಮತ್ತೆ ಒಬ್ರು ಕೇಳಿದ್ದಾರೆ ಪ್ರಶ್ನೆಯನ್ನ, ನೀವು ಹೋಗ್ತೀರಾ ದರ್ಶನ್ರನ್ನ ನೋಡೋದಕ್ಕೆ ಅಂತ.